Chitre. I'm Lakshmi and I'm from ThinkTech, and we have Professor Natraj. He's the director of this science institution. So let's talk to him and this institution bage innu swalpa tilkolana. Namaskar sir. Namaskar. Heli em beku nimge em vishaya tilkobeku anta anta idini. Sir, neevu eshtu varsha inda ee institution alli idira? ನಾನು ಇನ್ನು ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ತೀನಿ. ಎಷ್ಟು ವರ್ಷದಿಂದ ನಾನು ಇಲ್ಲಿದ್ದೀನಿ ಅನ್ನೋದಕ್ಕಿಂತ ಮುಂಚಿತವಾಗಿ ಈ ಇನ್ಸ್ಟಿಟ್ಯೂಟ್ ಎಷ್ಟು ವರ್ಷದಿಂದ ಇದೆ ಅನ್ನೋದನ್ನು ಮೊದಲು ಹೇಳ್ತೀನಿ. ಸುಮಾರು 2002 ಅಥವಾ 2001 ಇಂಥ ಒಂದು ಮ್ಯೂಸಿಯಂನ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಎಚ್ ನರಸಿಂಹಯ್ಯ ಅಂತ ಕೇಳಿರಬಹುದು ಅಂತ ಒಂದು ಕನಸು. ಡಾಕ್ಟರ್ ಎಚ್ ನರಸಿಂಹಯ್ಯನವರು ಒಂದು ಕನಸು ಅವ್ರಿಗಿತ್ತು ಇಂಥದ್ದೊಂದು ಇನ್ಸ್ಟಿಟ್ಯೂಟ್ ಅಂತ, ಒಂದು ಮ್ಯೂಸಿಯಂ ಮಾಡಬೇಕು, ಒಂದು ಸೈನ್ಸ್ ಸೆಂಟರ್ ಮಾಡಬೇಕು ಅನ್ನೋದಿತ್ತು. ಸುಮಾರಾಗಿ ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯ ಇಂಡಸ್ಟ್ರಿ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಅನ್ನೋದು ಒಂದಿತ್ತು. ಅದು ಬಿಟ್ಟರೆ ಅಂಥ ಒಂದು ಆರ್ಗನೈಸೇಷನ್ ಇಲ್ಲೆಲ್ಲೂ ಇರಲಿಲ್ಲ. ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಆ ಥರದ್ದು ಯಾವುದೂ ಇಲ್ಲ. ನಮ್ಮ ಕಾಲೇಜಿನಲ್ಲಿ ಯಾಕಾಗ ಒಂದು ಆರಂಭ ಮಾಡಬಾರ್ದು ಅನ್ನೋ ಒಂದು ಯೋಚನೆ ಬಂದಾಗ ಅವರು ಇದನ್ನು ಕಟ್ಟಬೇಕು ಅಂತ ಯೋಚನೆ ಮಾಡಿದ್ರು. ಆದರೆ ಕಟ್ಟಬೇಕು ಅಂತ ಅಂದಾಗ ಅದಕ್ಕೆ ಬರುವಂಥ ಖರ್ಚು ವೆಚ್ಚದ ಬಗ್ಗೆ ಯೋಚನೆ ಮಾಡಬೇಕಾಯಿತು. ಅದನ್ನೆಲ್ಲ ಸ್ವಲ್ಪ ಲೆಕ್ಕ ಹಾಕಿದೆ. ಆವಾಗ ನಾನು ಇದೇ ನ್ಯಾಷನಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ನನ್ನ ಸಬ್ಜೆಕ್ಟು ಭೌತಶಾಸ್ತ್ರ ಮತ್ತು ನನ್ನದು ಸ್ಪೆಷಲೈಸೇಷನ್ ಎಲೆಕ್ಟ್ರಾನಿಕ್ಸ್. ಸೊ ಹಾಗಾಗಿ ನಾನು ಇಲ್ಲೇ ಇದೇ ಕಾಲೇಜಿನಲ್ಲೇ ಕೆಲಸ ಮಾಡ್ತಾ ಇದ್ದೆ. ನಮಗೂ ಎಲ್ಲ ಸ್ವಲ್ಪ ಇಂಥ ವಿಷಯಗಳಲ್ಲಿ ಆಸಕ್ತಿ ಇದ್ದಿದ್ದರಿಂದ ಒಂದು ಸಣ್ಣ ಕಮಿಟಿಯನ್ನು ಮಾಡಿದ್ರು, ಅದರಲ್ಲಿ ನಾನು ಹೋಗ್ತಾ ಇದ್ದೆ. ಸೈನ್ಸ್ ಕ್ಲಬ್ ಥರ ಸೈನ್ಸ್ ಕ್ಲಬ್ ಅನ್ನೋದಕ್ಕಿಂತ ಒಂದು ಸೈನ್ಸ್ ಕಮಿಟಿ, ಒಂದು ಕಮಿಟಿ ಮಾಡಿ ಆ ಕಮಿಟಿ ಇಟ್ ಶುಡ್ ಗೋ ಇನ್ ಟು ದಿ ಡೀಟೇಲ್ಸ್ ಆಫ್ ವರ್ಕಿಂಗ್ ಔಟ್ ದಿಸ್, ಈ ಥರದನ್ನು ಹೇಗೆ ಮಾಡೋದು ಅನ್ನೋದನ್ನು ಯೋಚನೆ ಮಾಡಬೇಕು. ಅದು ಒಂದು ಪ್ಲ್ಯಾನ್ನ ನಾವು ಇನ್ಕಾರ್ಪೊರೇಟ್ ಮಾಡಬೇಕು ಅಂತ ಆಯಿತು. ಸೊ ಹಾಗಾಗಿ ನಮಗೆ ಸಂಪೂರ್ಣವಾದಂಥ ಫ್ರೀಡಮ್ ಕೊಟ್ಟರು ಎಚ್ ನರಸಿಂಹಯ್ಯನವರು. ನೀವು ಏನು ಮಾಡಬೇಕು ಅಂತ ಇದ್ದೀರಿ ಹೇಳಿ, ಹೇಗೆ ಮಾಡಬೇಕು ಅಂತ ಇದ್ದೀರಿ ಹೇಳಿ. ಸೊ ದೆನ್ ವಿ ಕೇಮ್ ಔಟ್ ವಿತ್ ಅ ನಂಬರ್ ಆಫ್ ಐಡಿಯಾಸ್. ಯಾವ್ಯಾವ ಎಕ್ಸಿಬಿಟ್ಸ್ ಇರಬೇಕು ಇಲ್ಲಿ, ಎಂಥ ಎಕ್ಸಿಬಿಟ್ಸ್ ಇರಬೇಕು, ಯಾವ್ಯಾವ ಸಬ್ಜೆಕ್ಟ್ಸ್ ಕವರ್ ಆಗಬೇಕು, ನಮಗೆ ಹಣಕಾಸು ಅದಕ್ಕೆಲ್ಲ ಎಷ್ಟು ಬೇಕಾಗುತ್ತೆ, ಇದನ್ನೆಲ್ಲ ವರ್ಕೌಟ್ ಮಾಡಿದಾಗ ಸುಮಾರು ನಮಗೆ 1 crore ಆದರೂ ಮಿನಿಮಮ್ ಬೇಕು ಅಂತ 2000 ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ವಿ. ಸೊ ಆಲ್ ಆಫ್ ಯು ಅಂದರೆ ಲೈಕ್ ಮೈಂಡೆಡ್ ಪೀಪಲ್ ಎಲ್ಲ ಸೇರಿ ಒಂದೇ ಇಂಟ್ರೆಸ್ಟ್ ಇದ್ದಿದ್ದರಿಂದ ಎಲ್ಲ ಏನೇನು ಎಕ್ಸಿಬಿಟ್ಸ್ ಬೇಕಾಗುತ್ತೆ, ಅದಕ್ಕೆ ಖರ್ಚು ವೆಚ್ಚ ಎಷ್ಟು ಆಗ್ಬೋದು ಅವನ್ನೆಲ್ಲರೂ ನಾವು ಲೆಕ್ಕ ಹಾಕೋದಕ್ಕೆ ಸಾಧ್ಯ ಆಯಿತು. ಸೊ ನಾವು ಈ ವೃತ್ತಿನಲ್ಲಿ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ದೇಶದ ಸುಮಾರು ಅನೇಕ ಮ್ಯೂಸಿಯಮ್ಗಳು ಎಲ್ಲಿದೆ, ಪೂನಾದಲ್ಲಿರ್ಬೋದು, ಬಾಂಬೆಲಿರ್ಬೋದು, ಅಹಮದಾಬಾದ್ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ತಿರುಪತಿ ಇರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲ ಕಡೆ ನಾವು ಹೋಗಿ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿ ಐಡಿಯಾ ಅಲ್ಲಿ ಹೋಗಿ ಅಲ್ಲಿ ನಾವು ಒಬ್ಬ ಫ್ಯಾಬ್ರಿಕೇಟರ್ನ ಕರ್ಕೊಂಡು ಹೋಗಿದ್ವಿ. ನಮ್ಮ ಎಕ್ಸ್ಪರ್ಟ್ಸ್ ಅಂತ ನಾನು ಮತ್ತು ನನ್ನ ಸ್ನೇಹಿತರೊಬ್ಬರು 3 ನಾವು ಹೋಗಿ ಎಲ್ಲ ಕಡೆ ಅದರ ಫೋಟೋಗ್ರಾಫ್ಸ್ ತೊಗೊಂಡು ಅದನ್ನು ಮಾಡಿದವರು, ಆ ಎಕ್ಸಿಬಿಟ್ನ ಮಾಡಿದವರು ಯಾರು, ಅದಕ್ಕೆ ಅಲ್ಲಿ ಆವಾಗಿನ ಖರ್ಚು ವೆಚ್ಚಗಳು ಎಷ್ಟು ಬಂದಿದ್ದು ಇವನ್ನೆಲ್ಲವನ್ನು ಲೆಕ್ಕ ಹಾಕಿ ತೊಗೊಂಡು ಬಂದ್ವಿ ಇಲ್ಲಿ. ಏಕೆಂದರೆ ನಮಗೆ ಅವೈಲೇಬಿಲಿಟಿ ಎಷ್ಟಿದೆ ಹಣ, ಅಷ್ಟರೊಳಗಾಗಿ ನಾವು ಇದನ್ನು ಮಾಡಬೇಕಾಗಿತ್ತು. ಸೊ ಅದನ್ನು ಫೀಸಿಬಿಲಿಟಿ ಅಂತೀವಿ ನಾವು, ವಿಚ್ ವಾಸ್ ಫೀಸಿಬಲ್ ಆ್ಯಂಡ್ ವಾಟ್ ವಾಸ್ ಫೀಸಿಬಲ್ ಇವನ್ನೆಲ್ಲ ವರ್ಕೌಟ್ ಮಾಡಬೇಕಾಯಿತು. ಸುಮಾರಾಗಿ ಅವನ್ನು ಮಾಡಿದಾಗ 1 crore ಆದರೂ ಬೇಕು ಅಂತ ಗೊತ್ತಾಯಿತು. ಸೊ ನೀವು ಫ್ಯಾಬ್ರಿಕೇಟರ್ನ ಕರ್ಕೊಂಡು ಹೋಗಿದ್ರಲ್ವಾ, ಸೊ ಅವ್ರಿಗೆ ಅದು ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಐಡಿಯಾ ಇರುತ್ತಾ, ಅಥವಾ ಯು ಆಲ್ಸೋ ಹ್ಯಾಡ್ ಟು ಗೆಟ್ ಸಮ್ ಪರ್ಸನ್ ಫ್ರಮ್ ಅನ್ ಅದರ್ ಸ್ಟೇಟ್ ಎನಿ ಅದರ್ ಫ್ಯಾಮಿಲಿ? ನೋ ನೋ ನೋ, ಹಿ ಹ್ಯಾಡ್ ಆನ್ ಐಡಿಯಾ ಆಫ್ ಆಲ್ ದಿಸ್ ಬಿಕಾಸ್ ಹಿ ವಾಸ್ ಎ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಫ್ಯಾಬ್ರಿಕೇಟರ್. ಸೊ ಒನ್ ಚಾಲೆಂಜ್ ದಟ್ ಹೌದು ಸಮ್ಹೌ ಇಟ್ ಇಸ್ ಲೈಕ್ ಓಕೆ ಕರೆಕ್ಟ್. ಹಾಗಾಗಿ ಹೌದು, ಸೊ ಅದನ್ನು ನಾವು ಮಾಡಬೇಕು ಅಂತ ಹೋದ್ವಿ. ನರಸಿಂಹಯ್ಯನವರು ಹಣಕ್ಕಾಗಿ ಸ್ವಲ್ಪ ಯಾವುದಾದ್ರೂ ಸ್ಪಾನ್ಸರ್ಸ್ ಸಿಗ್ತಾರ ಅಂತ ನೋಡ್ತಾ ಇದ್ದಾಗ, ಆಗ ಇಲ್ಲಿ ಬೆಂಗಳೂರಲ್ಲಿ ನ್ಯೂಸ್ ಪೇಪರ್ಲ್ಲಿ ಒಂದು ಸಣ್ಣದಾಗಿ ಒಂದು ಐಟಮ್ ಇತ್ತು. ಒಂದು ಕಡೆ ವಿ ವಿ ಜಗದೀಶ್ ಅನ್ನೋರೊಬ್ಬರು ಇಲ್ಲಿಯ ಕಾರ್ಪೊರೇಷನ್ ಸ್ಕೂಲ್ಸ್ಗೆ ಎಲ್ಲ ಒಂದೊಂದು ಶಾಲೆಗೂ ಒಂದೊಂದು ಕಂಪ್ಯೂಟರ್ನ ದಾನ ಕೊಟ್ಟಿದ್ದಾರೆ. ಅದನ್ನು ನೋಡಿದಾಗ ಅದೇ ಯಾರೋ ಒಬ್ಬರು ಒಳ್ಳೆ ದಾನಿಗಳು ಸಿಗ್ತಾ ಇದೆಯಲ್ಲ, ಅದು ಕಂಪ್ಯೂಟರ್ ಕೊಡುವಂಥವ್ರು ಅಂತ ನಾವು ಸ್ವಲ್ಪ ತಲಾಶ್ ಮಾಡಿ ಹುಡುಕಿ ಅವ್ರು ಯಾರು ಅಂತ ನೋಡಿದ್ವಿ. ಫಾರ್ಚುನೇಟ್ಲಿ ಟು ಅವರ್ ಸರ್ಪ್ರೈಸ್, ಹಿ ವಾಸ್ ಅವರ್ ಸ್ಟೂಡೆಂಟ್. ಇಲ್ಲೇ ಓದ್ತವರು, ನ್ಯಾಷನಲ್ ಕಾಲೇಜ್ನಲ್ಲೇ ಓದಿದಂಥ ವಿದ್ಯಾರ್ಥಿ ಅವರು. ಸೊ ಹಾಗಾಗಿ ತಕ್ಷಣ ನಾವು ಅವ್ರನ್ನ ಹೋಗಿ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದ ತಕ್ಷಣ ಅವರು
ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ನೋ ಐ ವಾಸ್ ನಾಟ್ ಹಿಸ್ ಟೀಚರ್, ಹಿ ವಾಸ್ ಕ್ವೈಟ್ ಸೀನಿಯರ್. ಬಸವಂಡಿ ನಾಯಕ ಕಾಲೇಜ್ನಲ್ಲಿ ಅವರು ಓದಿದ್ದು. ಅಲ್ಲಿ ನರಸಿಂಹಯ್ಯನವ್ರ ಹೆಸರು ಹೇಳ್ತಾ ಇದ್ದಾಗೆ ಅಥವಾ ನರಸಿಂಹಯ್ಯನವ್ರು ಬಂದು ಭೇಟಿ ಆಗಬೇಕು ಅಂತ ಭಾಳ ಸಂತೋಷಪಟ್ಟರು. ಮೇಸ್ಟಿ ಬಂದು ನನ್ನ ಭೇಟಿ ಆಗ್ತಾ ಇದ್ದಾರೆ. ಸೊ ನಿಮಗೆ ಅವರು ಆಗ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದರು, ಅವರು ಈಗಲೂ ಅಲ್ಲೇ ಇದ್ದಾರೆ. ಹೌದು, ಬಿ ವಿ ಜಗದೀಶ್ ಅವರು ಈಗಲೂ ಕ್ಯಾಲಿಫೋರ್ನಿಯಾದಲ್ಲೇ ಇರೋದು. ನೀವು ಕೇಳಿರ್ತೀರ ಏಂಜಲ್ ಇನ್ವೆಸ್ಟರ್ಸ್ ಅಂತ. ಅದು ಅಂದರೆ ಸ್ಟಾರ್ಟಪ್ಸ್ಗೆ ಸಹಾಯ ಧನ ಸಹಾಯ ಮಾಡುವಂಥ ಕೆಲಸವನ್ನು ಅಲ್ಲೇ ಅವ್ರು ಮಾಡ್ತಾ ಇದ್ದಾರೆ ಮೊದಲಿಂದ. ಸೊ ಹಾಗಾಗಿ ಅವರು ಸ್ವಲ್ಪ ಸ್ಥಿತಿವಂತರೂ ಹೌದು, ಇಂಥ ಒಂದು ವಿಷಯಗಳಲ್ಲಿ ಆಸಕ್ತಿ ಇದ್ದಂಥವರು ಹೌದು. ಸೊ ನಮ್ಮ ನಾಯಕ ಕಾಲೇಜಿನ ಸಂಸ್ಕಾರವೂ ಅವರಲ್ಲಿತ್ತು. ಸೊ ಈ ಮೂರು ಸೇರಿದಾಗ ನಾವು ಅಲ್ಲಿ ಹೋಗಿ ಅವ್ರು ನಮಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ನಿಮಗೆ ಎಷ್ಟು ಬೇಕಾಗಬಹುದು ಅಂತ ಹೇಳಿ ನಾವು ನೀವು ಎಷ್ಟು ಬೇಕಾದರೂ ಕೊಡ್ಬೋದು ಅಂತ ಹೇಳಿ ಎಷ್ಟು ಬೇಕಾದರೂ ಇಲ್ಲ ನೀವು ಒಂದು ಇಷ್ಟು ಅಂತ ಕೇಳಬೇಕು. ಆಗ ನರಸಿಂಹಯ್ಯನವರು ಹೇಳಿದ ಒಂದು ಮಾತು ಬಹಳ ಸಿಂಪಲ್ಲಾಗಿ ಹೇಳಿದ್ರು, ಎ ಬೆಗರ್ಸ್ ಬೌಲ್ ಹ್ಯಾಸ್ ನೋ ಬಾಟಮ್. ನೀವು ಎಷ್ಟು ಕೊಟ್ಟರೂ ತಗೋತೀವಿ, ನಾವು ಎಷ್ಟು ಕೊಟ್ಟರು ಆಗ್ಬೋದು. ನೀವು 100 ಕೊಡಿ, 1000 ಕೊಡಿ, 1,00,000 ಕೊಡಿ, ಕೊಡಿ ಪರವಾಗಿಲ್ಲ. ಬಟ್ ಒಂದೇನಂದ್ರೆ ರೈಟ್ ಟೈಮ್ ಥಿಂಗ್ಸ್ ಮ್ಯಾಚ್ಡ್ ಪರ್ಫೆಕ್ಟ್ಲಿ. ಪರ್ಫೆಕ್ಟ್. ಅವಾಗ ಹೋಗಿ ಕೇಳಿದಾಗ ಅವರು ತಕ್ಷಣಕ್ಕೆ 50,00,000 ರೂಪಾಯಿ ಚೆಕ್ ಕೊಟ್ಟರು. ಒನ್ ಚೆಕ್ ಫಾರ್ 50,00,000 ರುಪೀಸ್ ಹೀಗೆ. ಸೊ ವಿತ್ ದಟ್ ಸೀಡ್ ಮನಿ ನಾವು ಸ್ಟಾರ್ಟ್ ಮಾಡಿದ್ವಿ. ಅದರ ಜೊತೆಯಲ್ಲಿ MP ಫಂಡ್ಸು, MLA ಫಂಡ್ಸು ಮತ್ತು ಸರ್ಕಾರದಿಂದ ಸ್ವಲ್ಪ ಧನ ಸಹಾಯ ಕೇಳಿದ್ವಿ, ಅಲ್ಲಿಂದನೂ ಸ್ವಲ್ಪ ಸಹಾಯ ಸಿಕ್ತು. ಇವೆಲ್ಲರಿಗೂ ಸೇರಿ ಸುಮಾರು 1.5 ಕೋಟಿ ಜೊತೆ ಮಾಡಿಕೊಂಡು ಈ ಬಿಲ್ಡಿಂಗನ್ನ ಕಟ್ಟೋದಕ್ಕೆ ಶುರು ಮಾಡಿದ್ವಿ. ಈ ಬಿಲ್ಡಿಂಗ್ ಕಟ್ಟಿ ಇದರ ಒಳಗಡೆ ನಮಗೆ ಅಂದುಕೊಂಡ ಹಾಗೆ ಒಂದು ದೊಡ್ಡ ಲೈಬ್ರರಿ ಮಾಡಬೇಕು, ಒಂದು ವರ್ಕ್ಶಾಪ್ ಮಾಡಬೇಕು, 3-4 ಆದರೂ ದೊಡ್ಡ ಮ್ಯೂಸಿಯಮ್ಸ್ ಮಾಡಬೇಕು. ಆ ಮ್ಯೂಸಿಯಮ್ಸಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲ ಕ್ಷೇತ್ರಗಳಿಗೂ ಸಂಬಂಧಪಟ್ಟಂಥ ಮಾಡೆಲ್ಸ್ ಇರಬೇಕು, ಅಥವಾ ಎಕ್ಸಿಬಿಟ್ಸ್ ಇರಬೇಕು ಅನ್ನೋದು ನಮ್ಮ ಐಡಿಯಾ ಆಗಿತ್ತು. ಹಾಗಾಗಿ ನಾವು ವಿ ಸ್ಟಾರ್ಟೆಡ್ ಫೈಂಡಿಂಗ್ ಔಟ್, ಐಸೋಲೇಟಿಂಗ್ ಆ್ಯಂಡ್ ಟ್ರೈಂಗ್ ಟು ಪಿನ್ ಡೌನ್ ಯಾವುದು ಫಿಸಿಕ್ಸ್ನಲ್ಲಿ ಯಾವುದು ಇರಬಹುದು, ಮ್ಯಾಥಮೆಟಿಕ್ಸ್ನಲ್ಲಿ ಯಾವುದು ಇರ್ಬೋದು, ಕೆಮಿಸ್ಟ್ರಿ ಯಾವುದು, ಕಂಪ್ಯೂಟರ್ ಸೈನ್ಸಲ್ಲಿ, ಎಲೆಕ್ಟ್ರಾನಿಕ್ಸಲ್ಲಿ, ಏರೋ ಸೈನ್ಸಸ್ಸಲ್ಲಿ, ಸ್ಪೇಸ್ ಸೈನ್ಸಸ್ಸಲ್ಲಿ, ಇವೆಲ್ಲ ವಿಭಾಗಗಳಲ್ಲೂ ಎಕ್ಸ್ಪರ್ಟ್ಸನ್ನು ಮೀಟ್ ಮಾಡಿ ಅವರು ಏನು ಕೊಡ್ತಾರೆ ನಮಗೆ, ಅಥವಾ ಯಾವುದನ್ನು ಇಡಬಹುದು ಅಂತ ನಮ್ಗೆ ಐಡಿಯಾಸ್ ಕೊಡ್ತಾರೆ ಅವನ್ನೆಲ್ಲವೂ ತೊಗೊಳ್ತಾ ಹೋಗ್ತೀವಿ. ತೊಗೊಂಡು ಫೀಸಿಬಿಲಿಟಿ ಮತ್ತೆ ವರ್ಕೌಟ್ ಮಾಡಿ ಯಾವುದು ತೊಗೊಳ್ಬೋದು, ಇದರೊಳಗೆ ಯಾವುದನ್ನು ಫ್ಯಾಬ್ರಿಕೇಟ್ ಮಾಡ್ಬೋದು, ಯಾವುದನ್ನು ಪರ್ಚೇಸ್ ಮಾಡ್ಬೋದು, ಇದನ್ನೆಲ್ಲ ಮಾಡಿ ದೆನ್ ವಿ ಸ್ಟಾರ್ಟೆಡ್ ದಿಸ್. SN ಕೃಷ್ಣ ಅವರು ಅವಾಗ ಚೀಫ್ ಮಿನಿಸ್ಟರ್ ಆಗಿದ್ದರು. ಅವರು ಇನ್ನು ಇನಾಗ್ರೇಟ್ ಮಾಡಿದ್ರು ಬಂದು. ಅವಾಗ ಕಸ್ತೂರಿ ರಂಗನ್ ಅಂತ ಇದ್ದರು, ಇಸ್ರೋ ಅವರು ಚೀಫ್ ಆಗಿದ್ದರು. ಕಸ್ತೂರಿ ರಂಗನ್ ಅವರು ಚೀಫ್ ಗೆಸ್ಟ್ ಅವಾಗ ಇಲ್ಲಿ. ಸೊ ದೇ ಹ್ಯಾಡ್ ಕಮ್ ಹಿಯರ್, ದೇ ಇನಾಗ್ರೇಟೆಡ್ ದಿಸ್ ಬಿಲ್ಡಿಂಗ್. ಅವಾಗ ಐ ವಾಸ್ ಮೇಡ್ ದಿ ಡೈರೆಕ್ಟರ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್ ಆಫ್ ದ ಬಿ ವಿ ಜಗದೀಶ್ ವಿಜ್ಞಾನ ಕೇಂದ್ರ ಅಂತ ಕರೆದು ಅದರ ಡೈರೆಕ್ಟರ್ ಆಗಿ ನಾನು ಮೊದಲನೇ ಡೈರೆಕ್ಟರ್. ಅದಾದ ಮೇಲೆ ನಾನು 2007 ನಿವೃತ್ತಿಯಾಗಿ ಎಸ್. ಸೊ ಐ ರಿಟೈರ್ಡ್ ಫ್ರಮ್ ದಿ ನ್ಯಾಷನಲ್ ಕಾಲೇಜ್. ದೆನ್ ಇನ್ ದಿ ಮೀನ್ ಟೈಮ್ ಅದು ಆದ ತಕ್ಷಣ ನನಗೆ ಐ ವಾಸ್ ಇನ್ವೈಟೆಡ್ ಟು ಬಿ CEO ಆಫ್ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಅಂತ ಇದೆ, ಗೊತ್ತಿರ್ಬೋದು. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ CEO ಆಗಿ ನನ್ನ ಇನ್ವೈಟ್ ಮಾಡಿದ್ರು. ಸೊ ನಾನು ಅಲ್ಲಿ ಹೋಗಿ ಆನರೇರಿ ಆಗಿ ನಾನು ಯಾವುದನ್ನು ಹಣ ಎಲ್ಲೂ ತಗೊಂಡಿಲ್ಲ. ನಾಟಕ ಕಾಲೇಜ್ನಲ್ಲಾಗಲಿ, ಜಗದೀಶ್ ವಿಜ್ಞಾನ ಕೇಂದ್ರದಲ್ಲಾಗಲಿ, ನಮ್ಮ KRVP ಎಲ್ಲೂ ನಾನು ಹಣಕ್ಕಾಗಿ ಕೆಲಸ ಮಾಡಿಲ್ಲ. ಎಲ್ಲ ಕಡೆ ಆನರೇರಿಯಾಗಿನೇ ಮಾಡಿರೋದು. ಅಲ್ಲೂ ಆನರೇರಿ CEO ಆಗೇ ಇದೆ. 8 ವರ್ಷದ ಕಾಲದಲ್ಲಿ ಆ ಸಂಸ್ಥೆಯನ್ನು ಕಟ್ಟೋದಕ್ಕೆ ಅಥವಾ ಸಹಾಯ ಮಾಡಿದೆ ಅಂತ ಹೇಳಿದ್ರು. ಕಟ್ಟಿದೆ ಅಂತ ಹೇಳೋದಕ್ಕಂತ, ಯಾಕೆಂದರೆ ಅದನ್ನು ಕಟ್ಟಿದವರು ಬೇರೆಯವರಿದ್ದಾರೆ. ನರಸಿಂಹಯ್ಯನವರು ಅಂತ ಅವರು ಲೈಕ್ ಮೈಂಡೆಡ್ ಪೀಪಲ್ ಆಗೆಲ್ಲ ಬಂದು 7-8 ಜನ ಇದ್ದರು. MES ಎತ್ತುರು ಆಗಿದ್ದರು, ಶ್ರೀಮತಿ ಹರಿಪ್ರಸಾದ್ ಅವರಿದ್ದರು, ರಾಜೀವ್ ಕುಮಾರ್ ಅವರಿದ್ದರು, ನರಸಿಂಹಯ್ಯನವರಿದ್ದರು, ಹಾಗಲೋಡಿ ಮಠ ಅಂತ ಇದ್ದರು, ಅವರಿದ್ದರು. ಇವರೆಲ್ಲ 7-8 ಮಂದಿ ಸೇರಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತನ್ನು ಕಟ್ಟಿದ್ದರು. ಅಲ್ಲಿ CEO 8 ವರ್ಷ ಕೆಲಸ ಮಾಡಿದ್ದರು. ಅದಾದಮೇಲೆ ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕಾಡೆಮಿ ಅಂತ ಒಂದಿದೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ. ಅದು ಅದರಲ್ಲಿ ನನ್ನ ಸರ್ಕಾರದವರು ಆ್ಯಸ್ ಎ ಮೆಂಬರ್ ಐ ವಾಸ್ ನಾಮಿನೇಟೆಡ್. ಸೊ ಐ ಬಿಕಮ್ ಎ ಮೆಂಬರ್ ಆಫ್ ದಿ ಕರ್ನಾಟಕ ಸ್ಟೇಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕಾಡೆಮಿ. ಐ ಹ್ಯಾವ್ ಬೀನ್ ಎ ಮೆಂಬರ್ ಆಫ್ ದಿ ಅಕಾಮ್ ಫಾರ್ ದಿ ಪಾಸ್ಟ್ 2 ಮೇ ಬಿ ಸೆಷನ್ 4-5 6-6 ವರ್ಷ ಇದೆ.
ಸೈಮಲ್ಟೇನಿಯಸ್ಸಾಗಿ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಹೌದು 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 ಕರ್ನಾಟಕ ಸಾಹಿತ್ಯ ಟೆಕ್ನಾಲಜಿ ಅಕಾಡೆಮಿ ಮೆಂಬರ್ ಆಗಿ ನಾನು ಆಮೇಲೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನಿಂದ ದೂರಲ್ಲ ಅಂದರೆ ಯಾಕೆಂದರೆ ಎಲ್ಲರೂ ಮಾಡೋದು ಕಷ್ಟ ಆಗುತ್ತೆ ದೆನ್ ಐ ವಾಸ್ ಇನ್ವೈಟೆಡ್ ಹಿಯರ್ ಟು ಬಿಕಮ್ ದಿ ಡೈರೆಕ್ಟರ್ ಅಗೇನ್ ಸೊ ಮತ್ತೆ ನಾನು ಲಾಸ್ಟ್ ಇಯರಿಂದ ಐ ಬಿಕಮ್ ಎ ಡೈರೆಕ್ಟರ್ ಹಿಯರ್ ಸೊ ಫಸ್ಟ್ ಡೈರೆಕ್ಟರ್ ಪ್ರಾಬಬ್ಲಿ ಆಫ್ಟರ್ ಅಬೌಟ್ 10-12 ಇಯರ್ಸ್ ಐ ಅಗೇನ್ ಬಿಕಮ್ ದಿ ಡೈರೆಕ್ಟರ್ ಆರ್ಗನೈಸೇಷನ್ ನೌ ವಿ ಹ್ಯಾವ್ ಬೀನ್ ಕಂಡಕ್ಟಿಂಗ್ ಎ ನಂಬರ್ ಆಫ್ ಸಿಂಪೋಸಿಯಮ್ ವರ್ಕ್ಶಾಪ್ಸ್ ದೆನ್ ನಂಬರ್ ಆಫ್ ಕಾಂಟೆಸ್ಟ್ ಬೇಕಾದಷ್ಟು ಕಂಟೆಸ್ಟ್ ನಡೀತಾ ಇರುತ್ತೆ ಲೆಕ್ಚರ್ಸ್ ಫಿಲ್ಮ್ ಶೋಸ್ ಕೇವಲ ಸೈನ್ಸ್ಗೆ ವಿಜ್ಞಾನಕ್ಕೆ ಮಾತ್ರ ಸೀಮಿತವಾಗಿರೋದು ನಮ್ಮ ಎಲ್ಲ ಕಾರ್ಯಕ್ರಮಗಳು ಇಲ್ಲಿದೆ ಇಲ್ಲಿ ಬೇರೆ ಯಾವುದನ್ನು ನಾನು ತಗೊಳ್ಳೋದಿಲ್ಲ ಇಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನ ಮಾತ್ರ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಹಾಗಾಗಿ ಪ್ರತಿ ಶನಿವಾರ ಒಂದು ಸೈನ್ಸ್ ಲೆಕ್ಚರ್ ಇರುತ್ತೆ ಸೈನ್ಸ್ ಫಿಲ್ಮ್ ಶೋ ಇದೆ ಸೈನ್ಸ್ ಫಿಲ್ಮ್ ಶೋಗೆ ನಾನು ಈಗ ವಾಂಟ್ ಟು ಗಿವ್ ಯು ಎ ಸ್ಮಾಲ್ ಕ್ಲಾರಿಫಿಕೇಶನ್ ಇಯರ್ ಬಿಕಾಸ್ ಬೇಕಾದಷ್ಟು ಕಡೆ ಸೈನ್ಸ್ ಸ್ಟೂಡೆಂಟ್ಸ್ ನಿಮ್ಮ ವಿಡಿಯೋಗಳು ಸಿಗುತ್ತೆ ಬೇಕಾದಷ್ಟು ಮ್ಯಾಕ್ ಜಾಗ್ರಫಿಕ್ ಇದೆ ಮತ್ತೊಂದು ಅದಕ್ಕಿಂತ ದೊಡ್ಡ ಸೈನ್ಸ್ ಫಿಲಮ್ಸನ್ನು ನಾವೇನು ತೋರಿಸೋದಕ್ಕೆ ಸಾಧ್ಯ ಇಲ್ಲ ಮನೆಯಲ್ಲಿದ್ದು ಅವನ್ನೆಲ್ಲ ನೋಡೋಕ್ಕೆ ಸಾಧ್ಯ ಆದರೆ ನಮ್ಮಲ್ಲಿ ಒಂದು ಡಿಫ್ರೆನ್ಸ್ ಏನು ಅಂದರೆ ನಾವು ಯಾವುದೇ ಒಂದು ಫಿಲ್ಮನ್ನು ತೋರಿಸಿದ ಮೇಲೆ ಅಲ್ಲಿದ್ದವರು ಅಷ್ಟು ಮಂದಿ ಅಲ್ಲೇ ಕೂತ್ಕೊಂಡು ಗ್ರೂಪ್ ಡಿಸ್ಕಷನ್ ಬರಲಿ ಕಂಟೆಂಟ್ ಆಫ್ ದಿ ಮೂವಿ ಇರುತ್ತೆ ಸೊ ದಟ್ಸ್ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದಿ ಮೂವಿ ನೋಡಿಬಿಟ್ಟು ಹೌದು 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 ಅದನ್ನು ಮಾಡಿಕೊಂಡು ವಿಜ್ಞಾನಕ್ಕೆ ಸಂಬಂಧಪಟ್ಟ ಮೂವಿನೇ ಅದು ಯಾವುದೇ ಬೇರೆ ಮೂವೀಸ್ ಇರಲ್ಲ ಖಂಡಿತವಾಗ್ಲೂ ಅದು ಇರ್ತದೆ ಒನ್ ಆರ್ ಟು ಪೀಪಲ್ ಇರ್ತದೆ ಅವ್ರಿಗೆ ಗೊತ್ತಿಲ್ಲದೆ ಇರೋವಂಥದ್ದು ಬೇಕಾಗ್ತಿರೋದಕ್ಕೆ ಸಾಧ್ಯ ಅದನ್ನು ವಿ ಆಲ್ವೇಸ್ ನೋಟ್ ಇಟ್ ಡೌನ್ ಟೇಕ್ ಇಟ್ ಟು ದಿ ಎಕ್ಸ್ಪರ್ಟ್ಸ್ ಅಂಡ್ ಗೆಟ್ ದಿ ಆನ್ಸರ್ ಫಾರ್ ದ್ಯಾಮ್ ಆರ್ ವಿ ಡೈರೆಕ್ಟ್ ದೀಸ್ ಪೀಪಲ್ ಟು ಮೀಟ್ ದ್ಯಾಮ್ ಸೊ ಯು ಕ್ಯಾನ್ ಗೆಟ್ ದಿ ಕ್ಲಾರಿಫಿಕೇಶನ್ ಫಾರ್ ದೋಸ್ ಪೀಪಲ್ ಅಂತ ಹೇಳ್ತೀವಿ ಸೊ ದಟ್ ದಿಸ್ ಕೈಂಡ್ ಆಫ್ ಇಂಟ್ರಾಕ್ಷನ್ ಇಸ್ ಗೋಯಿಂಗ್ ಆನ್ ಎವ್ರಿ ವೀಕ್ ನಾವು ಇದೊಂದು ನಡೀತಾ ಇದೆ ಇದ್ರ ಜೊತೆಲಿ ಇತ್ತೀಚೆಗೆ ನಾವು ಸ್ಟಾರ್ಟ್ ಮಾಡಿದಂಥದ್ದು ಅಂದರೆ 100 ಅವರ್ಸ್ ಆಫ್ ಅಸ್ಟ್ರಾನಮಿ ಅಂತ ಅಂದರೆ ಅಸ್ಟ್ರಾನಮಿಗೆ ಸಂಬಂಧಪಟ್ಟ ಹಾಗೆ ಈ ಯುನೈಟೆಡ್ ನೇಷನ್ಸ್ನವರು ಇಯರ್ ಆಫ್ ಅಸ್ಟ್ರಾನಮಿ ಅಂತ ಒಂದು ಇಯರ್ ಆಫ್ ಪೀರಿಯಾಡಿಕ್ ಟೇಬಲ್ ಅಂತ ಒಂದು ಡಿಕ್ಲೇರ್ ಮಾಡಿರ್ತಾರೆ ಈ ವರ್ಷ ಇಂಟರ್ನ್ಯಾಷನಲ್ ಅಸ್ಟ್ರಾನಮಿಕಲ್ ಯೂನಿಯನ್ನವರು ಸ್ಟಾರ್ಟ್ ಮಾಡಿ 100 ವರ್ಷ ಆಯಿತು ಹಾಗಾಗಿ ಅವರು ಈ ವರ್ಷ 100 ಗಂಟೆಗಳ ಕಾಲ ಪ್ರತಿ ವರ್ಷ ಮಾಡಬೇಕು ಅನ್ನೋದು ಒಂದು ದೇರ್ ವಾಸ್ ಎ ಮೂವ್ ಸೊ ವಿ ಟುಕ್ ಇಟ್ ಅಪ್ ಅಂಡ್ ನೌ ವಿ ಆರ್ ಕಂಡಕ್ಟಿಂಗ್ 100 ಅವರ್ಸ್ ಆಫ್ ಎಕಾನಮಿ ಅಂತ ಮಾಡ್ತಾ ಇದ್ದೀವಿ ಸೊ ಈಗ ಸುಮಾರು ಒಂದು ತಿಂಗಳ ಕೆಳಗೆ ಅಂತ ಕಾಣುತ್ತೆ ಸುಮಾರು 2-3 ದಿನದ ಒಂದು ಕಾರ್ಯಕ್ರಮ ಮಾಡ್ತಾ ಅಸ್ಟ್ರಾನಮಿ ಫಾರ್ ಯಂಗ್ ಮೈಂಡ್ಸ್ ಅಂತ ಸೊ ಅದರಲ್ಲಿ ಅನೇಕ ಲೆಕ್ಚರ್ಸ್ ಇತ್ತು ನೈಟ್ ಸ್ಟಾರ್ ಗೇಜಿಂಗ್ ಇರ್ತಾ ಇತ್ತು ಬೆಳಿಗ್ಗೆ ಹೊತ್ತು ನಾವು ವಿ ಹ್ಯಾಡ್ ಇನ್ವೈಟೆಡ್ ದಿಸ್ ಮೊಬೈಲ್ ಪ್ಲಾನಿಟೇರಿಯಮ್ ಇದನ್ನು ತರಿಸಿದ್ವಿ ಸೊ ಮೊಬೈಲ್ ಪ್ಲಾನಿಟೇರಿಯಮ್ ಇದನ್ನ ಇಲ್ಲೇ ಇನ್ಸ್ಟಾಲ್ ಮಾಡಿದ್ವಿ ಮಕ್ಕಳು ಇಲ್ಲೇ ಬಂದು ನೋಡ್ಕೊಂಡು ನಾವು ಯಾವುದೇ ಕಾರ್ಯಕ್ರಮ ಇಲ್ಲ ಎಲ್ಲರೂ ಫ್ರೀ ಯಾವುದಕ್ಕೂ ಟಿಕೆಟ್ಸ್ ಇಲ್ಲ ಹೌದು 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 ಅದರಿಂದ ಯಾರು ಬೇಕಾದ್ರೂ ಬರ್ಬೋದು ಪಾರ್ಟಿಸಿಪೇಟ್ ಮಾಡಿದ್ರು ಯಾರು ಬೇಕಾದ್ರೂ ಭಾಗವಹಿಸ್ಬೋದು ಇಂಥ ಕಾರ್ಯಕ್ರಮ ಮೊನ್ನೆ ಇತ್ತೀಚೆಗೆ ಆರಂಭ ಮಾಡಿದ್ದೀವಿ ಒಂದು 25 ಗಂಟೆಗಳ ಕಾಲ ಆಗಿದೆ 100 ಬರಲಿ ಈ ಇಡೀ ವರ್ಷದಲ್ಲಿ ಇನ್ನೂ 75 ಗಂಟೆಗಳ ಕಾರ್ಯಕ್ರಮ ಬಾಕಿ ಇದೆ ಸೊ ಒಂದು ವರ್ಷದಲ್ಲಿ 100 ಗಂಟೆಗಳ ಕಾಲ ಅಸ್ಟ್ರಾನಮಿ ಬಗ್ಗೆನೇ ಮಾಡಬೇಕು ಅನ್ನೋದು ಒಂದು ಇದರ ಜೊತೆಗೆ ಈಗ ಈ 15ನೇ ತಾರೀಕು ಒಂದು ಕಾರ್ಯಕ್ರಮ ಇದೆ ಈ 15ನೇ ತಾರೀಕು ಸಿಂಪೋಸಿಯಂ ಆ್ಯಂಡ್ ನ್ಯಾನೋ ಎಲೆಕ್ಟ್ರಾನಿಕ್ಸ್ ಅದಕ್ಕೆ ಇನಾಗ್ರೇಟ್ ಮಾಡೋದಕ್ಕೆ ವಾಸುದೇವ್ ಆತ್ರೆ ಅವರು ಒಪ್ಕೊಂಡಿದ್ದಾರೆ ಇದನ್ನು ಗೊತ್ತಿದೆಯಾ ವಾಸುದೇವ್ ಆತ್ರೆ ವಾಸುದೇವ್ ಆತ್ರೆ ಅನ್ನೋರು DRDO ಡೈರೆಕ್ಟರ್ ಆಗಿದ್ದರು ಅವರು ಹಿ ವಾಸ್ ಆಲ್ಸೋ ದಿ ಸೈಂಟಿಫಿಕ್ ಅಡ್ವೈಸರ್ ಟು ದಿ ಡಿಫೆನ್ಸ್ ಮಿನಿಸ್ಟರ್ ಅವರು ಹೀ ಈಸ್ ಎ ವೆರಿ ವೆಲ್ ನೋನ್ ಸೈಂಟಿಸ್ಟ್ ಅವರು ಈಗ ರಿಟೈರ್ ಆಗಿರೋದ್ರಿಂದ ನಮಗೆ ಸಹಾಯ ಮಾಡಿದ್ರು ಬರ್ತೀವಿ ಅಂತ ಹೇಳಿದ್ರು ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ನ್ಯಾನೋ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ ಅಂತ ಇನ್ನೂ ಅನೇಕ ಪ್ರಾಧ್ಯಾಪಕರನ್ನ ಇನ್ವೈಟ್ ಮಾಡಿದ್ದೀವಿ ದೇವರು ಔಷಧಿ ಗಿವಿಂಗ್ ಟಾಪ್ಸ್ ಇಯರ್ ಸೊ ದಿಸ್ ಈಸ್ ಆಲ್ಸೋ ಓಪನ್ ಟು ಎನಿಬಡಿ ಯಾರು ಬೇಕಾದರೂ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಂತ ಅಲ್ಲವೇ ಅಲ್ಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಹೌದು ಇದು ಮಿಕ್ಕವರಿಗೂ ಬರ್ಬಹುದು ಎಸ್ ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಮಾಡಬೇಕು ನಾವೆಲ್ಲ ಕಾಲೇಜಿಗೆ ಇನ್ವೈಟ್ ಕಳಿಸ್ತೀವಿ
ವಿ ಆರ್ ಆಲ್ಸೋ ಆಕ್ಟಿವ್ ಆನ್ ದಿ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ನ್ಯೂಸ್ ಪೇಪರ್ಗಳಿಗೆ ನಾವು ಹೋಗ್ತಾ ಇಲ್ಲ. ನ್ಯೂಸ್ ಪೇಪರ್ಗಳಲ್ಲಿ ಏನಾಗ್ತಾ ಇದೆ, ಓದುಗರ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ, ನೋಡೋದು ಕಮ್ಮಿ ಆಗ್ತಾ ಇದೆ. ಹೌದು, ಅದರ ಜೊತೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಇಫ್ ಯು ವಾಂಟ್ ಟು ಪುಟ್ ಇಟ್ ಆಸ್ ಅನ್ ಅಡ್ವರ್ಟೈಸ್ಮೆಂಟ್, ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ನ್ಯೂಸ್ ಪೇಪರ್. ಸೊ ಹಾಗಾಗಿ ನಾವು ನ್ಯೂಸ್ ಪೇಪರ್ಸ್ ಕಡೆ ಹೋಗ್ತಾ ಇಲ್ಲ. ಆರ್ಟಿಕಲ್ಸ್ ಬರ್ತಾ ಇರುತ್ತೆ, ಆರ್ಟಿಕಲ್ಸ್ ಬಂದಾಗ ರೀಡ್ ದೋಸ್ ಆರ್ಟಿಕಲ್ಸ್. ಹಾಗಾಗಿ ಅದರ ಜೊತೆಗೆ ನಿಮ್ಮ ಲೈಬ್ರರಿ ಹೇಗೆ ಬಿಲ್ಡ್ ಮಾಡಿದ್ವಿ, ಏನು ಮಾಡಿದ್ವಿ, ಎಲ್ಲ ಕಷ್ಟ ಎಷ್ಟೆಲ್ಲ ಕಷ್ಟಪಟ್ಟು, ಅದೆಲ್ಲ ಬೇರೆ ಕತೆ. ಇನ್ಯಾವುದಾದ್ರು ಬೇಕಾದರೆ ಮುಂದೆ ಅದನ್ನು ನಮ್ಮ ಲೈಬ್ರರಿ ಕಥೆಗಳನ್ನು ಹೇಳಿ. ಇವತ್ತಿನ ಪ್ರೋಗ್ರಾಮು ನಾವು ಇಲ್ಲಿ ಜೆ ಎಸ್ ಎಸ್ ಸ್ಕೂಲಿನ ವಿದ್ಯಾರ್ಥಿಗಳು ಅವರು ಒಂದು ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಮೇಳ ಮತ್ತು ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ನಿಮ್ಮ ಬಿ ವಿ ಜಿಲ್ಸ್ ವಿಜ್ಞಾನ ಕೇಂದ್ರದ ಜೊತೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ. ಇದು ನಮ್ಮ ಕಾರ್ಯಕ್ರಮ ಅಂತ ಅಲ್ಲದೆ ಇದ್ದು ಕೂಡ ನಾವು ಅವಕಾಶ ಕೊಟ್ಟಂಥ ಕಾರ್ಯಕ್ರಮ ಮಾಡ್ತೀವಿ. ಸೊ ಇಲ್ಲಿ ಇವತ್ತು ಸೈನ್ಸ್ ಎಕ್ಸಿಬಿಷನ್ ಇದರ ಜೊತೆಗೆ ನಮ್ಮಲ್ಲಿ ಈಗ ಐ ಎಸ್ ಪಿ ಎಫ್ ಇದೆಯಲ್ಲ, ಐ ಎಸ್ ಪಿ ಎಫ್ ರವಿರಂಜನ್ ಇವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಒಮ್ಮೆ ಇಲ್ಲಿಗೆ ಬಂದಾಗ ದೇ ಎಕ್ಸ್ಪ್ರೆಸ್ ದೇರ್ ವಿಲಿಂಗ್ನೆಸ್ ಟು ಅಸೋಸಿಯೇಟ್ ನಮ್ಮ ಜೊತೆಗೆ, ನಮ್ಮ ಬಿ ವಿ ಜಿ ವಿಜ್ಞಾನ ಕೇಂದ್ರದ ಜೊತೆ ಅಸೋಸಿಯೇಟ್ ಆಗಬೇಕು ಅಂತ ಹೇಳಿದಾಗ ಕಾಮನ್ ಇಂಟ್ರೆಸ್ಟ್ ಎಲ್ಲರದ್ದು, ನಮ್ಮದು ಅದೇನು ವಿಜ್ಞಾನವನ್ನು ಪ್ರಚಾರ ಮಾಡಬೇಕು ಅನ್ನೋದೊಂದು ಅವ್ರದ್ದು ಅದೇ ಇತ್ತು. ಅವರು ಮಕ್ಕಳಿಗೆ ಅನೇಕ ಕಿಟ್ಸನ್ನು ಮಾಡೋದು, ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅವರಿಗೆ ಗೊತ್ತಿತ್ತು ಅದು. ಸೊ ಹಾಗಾಗಿ ನಾನು ರವಿರಂಜನ್ ಹ್ಯಾಡ್ ಕಮ್ ಟು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಫಾರ್ ಸಮ್ ಪ್ರೋಗ್ರಾಮ್. ಅಲ್ಲಿ ನಮ್ಮದು ಬೆಂಗಳೂರು ವಿಜ್ಞಾನ ವೇದಿಕೆ ಅಂತ ಇನ್ನೊಂದಿದೆ, ಆ ವೇದಿಕೆಗೆ ಅವರು ಬಂದಾಗ ಅಲ್ಲಿ ಭೇಟಿಯಾಗಿದ್ದು, ಅಲ್ಲಿ ನಮ್ಮ ಅಧ್ಯಕ್ಷರನ್ನ ಭೇಟಿಯಾಗಿದ್ದು ಯಾವುದೋ ಒಂದು ವಿಷಯದಲ್ಲಿ ಅವ್ರು ನನಗೆ ಹೇಳಿದ್ರು ಇದು ಬಂದು ಭೇಟಿಯಾಗಿದ್ದೆ ಅವ್ರ ಜೊತೆ ಇದೊಂದು ಟೈಟ್ ಕಾಂಟ್ಯಾಕ್ಟ್. ಸೊ ದೆನ್ ಐ ಸ್ಪೋಕ್ ದೆನ್ ಹಿ ಕೇಮ್ ಹಿಯರ್, ವಿ ಸ್ಪೋಕ್ ಟು ಈಚ್ ಅದರ್, ವಿ ಫೌಂಡ್ ದಟ್ ಅವರ್ ಇಂಟ್ರೆಸ್ಟ್ ಆರ್ ಆಲ್ಮೋಸ್ಟ್ ಐಡೆಂಟಿಫೈ. ಸೊ ದೆನ್ ವಿ ಗಾಟ್ ವೈ ನಾಟ್ ಟು ವರ್ಕ್ ಟುಗೆದರ್. ಸೊ ಹಾಗಾಗಿ ಒಂದು ಎಂ ಓ ಯು ಮಾಡ್ಕೊಂಡಿದ್ದೀವಿ ಇಪ್ಪ, ಅವರು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಈಗ ಅದು ಸಂಪೂರ್ಣವಾಗಿ ರವಿರಂಗನ್ ಅವರ ಎಫರ್ಟ್ ಇದು. ಅವರು ಡಿ ಡಿ ಪಿ ಐಗೆ ಹೋಗಿ ಅಲ್ಲಿ ಒಂದು ಸರ್ಕ್ಯುಲರ್ನ ಹೊರಡಿಸಿದ್ದಾರೆ, ಈ ಎಲ್ಲ ಶಾಲಾ ಮಕ್ಕಳು ನಮ್ಮ ಬಿ ವಿ ಜಗದೀಶ್ ವಿಜ್ಞಾನ ಕೇಂದ್ರಕ್ಕೆ ಒಮ್ಮೆ ಆದರೂ ಭೇಟಿ ನೀಡಬೇಕು ಅಂತ ಒಂದು ಮಾಡಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ, ಎಲ್ಲ ಶಾಲೆಯ ಮಕ್ಕಳನ್ನು ಅದನ್ನ ಒಂದು ಶೆಡ್ಯೂಲ್ ಪ್ರಿಪೇರ್ ಮಾಡ್ತೀವಿ ನೆಕ್ಸ್ಟ್ ಇಯರ್ಗೆ. ಸೊ ಪ್ರತಿ ವಾರವೂ ಒಂದು ಎರಡು ಅಥವಾ ಮೂರು ದಿನ ಇರಬೇಕಲ್ಲ, ಇಲ್ಲಿ ಒಂದು ಸ್ಪೆಸಿಫೈಡ್ ಅವರ್ಸಲ್ಲಿ ವಿಲ್ ಕೀಪ್ ದೀಸ್ ಮ್ಯೂಸಿಯಮ್ಸ್ ಓಪನ್, ಸೊ ದಟ್ ಚಿಲ್ಡ್ರನ್ ಫ್ರಮ್ ದ ಸ್ಕೂಲ್ಸ್ ಕ್ಯಾನ್ ಕಮ್ ಓವರ್ ಹಿಯರ್ ಅಂಡ್ ಎಕ್ಸಿಬಿಷನ್ ನೋಡ್ಕೊಂಡು ಹೋಗೋದಕ್ಕೇ ಒಂದು ಎರಡು ದಿನ ಬೇಕು, ಒಂದಿನ ಪೂರ್ತಿ ಬೇಕಾಗುತ್ತೆ ಅಂತ ಎಕ್ಸಿಬಿಷನ್ ಇರುತ್ತೆ ನಮ್ಮಲ್ಲಿ. ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮಲ್ಲಿ ವಾಲಂಟಿಯರ್ಸ್ ಇರ್ತಾರೆ, ಈ ಕಾಲೇಜಿನ ವಿದ್ಯಾರ್ಥಿಗಳನ್ನೇ ವಾಲಂಟಿಯರ್ಸ್ ಆಗಿ ಪ್ರಿಪೇರ್ ಮಾಡಿರ್ತೀವಿ, ಅವರು ಇರ್ತಾರೆ ಇಲ್ಲಿ ಕಾಲೇಜ್ ಟೀಚರ್ಸ್ ಕೆಲವರೆಲ್ಲ ಇದ್ರ ಜೊತೆ ಅಸೋಸಿಯೇಟ್ ಆಗಿದ್ದಾರೆ, ಅವರು ಇರ್ತಾರೆ. ಸೊ ದಟ್ ದೇ ಕ್ಯಾನ್ ಕಮ್ ವಿಸಿಟ್ ದಿ ಮ್ಯೂಸಿಯಂ, ಟ್ರೈ ಟು ಲರ್ನ್ ಸಮಥಿಂಗ್. ಆ್ಯಂಡ್ ನಿಮ್ಮ ರವಿರಂಗನ್ ಕಡೆಯಿಂದಲೂ ಈ ಆರ್ಗನೈಸೇಷನ್ ಕಡೆಯಿಂದಲೂ ಒಬ್ಬರಿಬ್ಬರು ವಾಲಂಟಿಯರ್ಸ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ದಟ್ ದೋಸ್ ಪೀಪಲ್ ವಿಲ್ ಆಲ್ಸೋ ಬಿ ಹಿಯರ್, ಸೊ ದೇ ವಿಲ್ ಆಲ್ಸೋ ಟ್ರೈ ಟು ಹೆಲ್ಪ್ ದಿಸ್ ಇನ್ ಎಕ್ಸ್ಪ್ಲೈನಿಂಗ್ ಆಲ್ ದಿ ಎಕ್ಸಿಬಿಟ್ಸ್. ಪ್ರೆಸೆಂಟ್ ಜನರೇಷನ್ ವೈ ಫ್ಯೂಚರ್, ಈಗಿನ ಜನರೇಷನ್ಗೂ ಅಷ್ಟೇ ಅವಶ್ಯಕತೆ ಇದೆ ಸರ್. ಓಕೆ, ಪೇರೆಂಟ್ಸ್ಗಿಂತ ನಾವು ಈಗ ಏನಾಗುತ್ತೆ, ಸಂದೇಶಗಳಿಗೆ ಕೊಡೋದು ಅರ್ಥ ಇಲ್ಲ ಅದಕ್ಕೆ ಅವ್ರಿಗೆ ಏನು ಹೇಳಬೇಕು ಅಂಥದ್ದೇನು ಇಲ್ಲ. ಇಲ್ಲ ಎಲ್ಲ ಪೇರೆಂಟ್ಸ್ಗೂ ಜನರಲ್ ಆಗಿ ನಾನು ಹೇಳಬೇಕಾದೇನಿಲ್ಲ, ವೈಜ್ಞಾನಿಕವಾಗಿ ಯೋಚನೆ ಮಾಡೋದನ್ನು ಎನ್ಕರೇಜ್ ಮಾಡಿ ಅಂತ ಅಷ್ಟೇ ಹೇಳುತ್ತೆ ನಾವು. ಸಾಮಾನ್ಯವಾಗಿ ಏನಾಗ್ತಾ ಇದೆ, ಪ್ರಶ್ನೆ ಮಾಡುವಂಥ ಮನೋಭಾವ ತುಂಬ ಕಡಿಮೆ ಇದೆ. ಪ್ರಶ್ನೆ ಮಾಡೋದನ್ನು ಎನ್ಕರೇಜ್ ಮಾಡಿ, ಮಕ್ಕಳು ಪ್ರಶ್ನೆ ಮಾಡಿದ ತಕ್ಷಣ ಕಪಾಳು ಕೊಡಿ ಅಂತಿಟ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದೆ ಇದೆ ಉತ್ತರ ಬೇರೆ ಟೈಮ್ ಇಲ್ಲ ಅನ್ನೋದಲ್ಲ, ಸಾಮಾನ್ಯವಾಗಿ ಮಕ್ಕಳಿಗೆ ಬರೋ ಪ್ರಶ್ನೆಗಳಿಗೆ ಉತ್ತರಗಳು ಸಾಮಾನ್ಯವಾಗಿ ಪೇರೆಂಟ್ಸಿಗೆ ಗೊತ್ತಿರಲ್ಲ. ಅವಾಗ ಅವ್ರಿಗೆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳೋದಕ್ಕಿಂತ ಹೆಚ್ಚಿಗೆ ಕೋಪ ಬರುತ್ತೆ. ಸೊ ಹಾಗಾಗಿ ತಲೆಹರಟೆ ಪ್ರಶ್ನೆ ಕೇಳ್ದಾಗ ಕೂಡ ಓದ್ಕೊಳ್ತಾರೆ, ಅವ್ನು ಪಾಪ ಓದ್ತಾನೆ ಅಲ್ಲಿ ಪ್ರಶ್ನೆಗೆ ಉತ್ತರ ಸಿಗಲ್ಲ ಗಟ್ ಮಾಡ್ತಾರೆ. ಸೊ ಗಟ್ ಮಾಡಿಬಿಟ್ಟು ಅಲ್ಲಿ ಬಂದ್ಬಿಟ್ಟು ಇಲ್ಲ ಉತ್ತರ ಬರೀತಾನೆ, ಮಾರ್ಕ್ಸ್ ಬರುತ್ತೆ, ಮಾರ್ಕ್ಸ್ ಬರುತ್ತೆ, ಬಟ್ ಆ ಯೋಚನಾ ಲಹರಿ ಇದೆಯಲ್ಲ ಅದು ಹೋಗ್ಬಿಡುತ್ತೆ, ದಟ್ ಥಿಂಗ್ ಲಾಜಿಕಲ್ ಥಿಂಕಿಂಗ್ ಇದೆಯಲ್ಲ ಅದು ಹೋಗ್ಬಿಡುತ್ತೆ.
ಸೊ ಲಾಜಿಕಲ್ ಥಿಂಕಿಂಗ್ ಬರಬೇಕು, ಪ್ರಶ್ನೆಗಳನ್ನ ಕೇಳೋ ಮನೋಭಾವ ಮಕ್ಕಳಲ್ಲಿ ಬೆಳೀಬೇಕು. ಇದಕ್ಕೆ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಎನ್ಕರೇಜ್ ಮಾಡಬೇಕು. ಕಾಲೇಜಲ್ಲಿ ನಾನು ಬರೀ ಪೇರೆಂಟ್ಸ್ ಅಷ್ಟೇ ದೂರೋದಿಲ್ಲ, ನಮ್ಮ ಕಾಲೇಜಿನ ಮೆಟ್ಟಿಲು ಅಷ್ಟೇ. ಕಾಲೇಜ್ ಮೆಟ್ಟು ಕ್ಲಾಸಲ್ಲಿ ಪಾಠ ಮಾಡ್ತಿರ್ಬೇಕ ಪ್ರಶ್ನೆ ಕೇಳಿದ್ರೆ ಕೋಪ ಮಾಡ್ಕೊಬೇಕು, ಗತಿಯನ್ನು ಕೋಪ ಅಲ್ಲ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡಿಸ್ಬೇಕು. ಅಕಸ್ಮಾತಾಗಿ ಆನ್ಸರ್ ಗೊತ್ತಿಲ್ಲ ಅಂದರೆ ಫ್ರಾಂಕ್ಲಿ ವಿ ಶುಡ್ ಬಿ ಅಪ್ರೈಟ್ ಟೆಲಿಂಗ್ ದಟ್ ಯು ನೋ ಐ ಆಮ್ ನಾಟ್ ಅವೇರ್ ಆಫ್ ದಿಸ್ ಐ ಗೆಟ್ ಬ್ಯಾಕ್ ಟು ಯು. ಭಾಳ ಸಿಂಪಲ್, ಹೌದು ಹೌದು. ಇವತ್ತು ತುಂಬ ಕಷ್ಟ ಕೂಡ ಅಲ್ಲ ಅದು. ಇವತ್ತು ವಿತ್ ಮೀಡಿಯಾ ಇದೆ, ಗೂಗಲ್ ಇದೆ, ಇನ್ಫ್ಯಾಕ್ಟ್ ಎಷ್ಟೋ ಸಲ ಈಗಿನ ಹುಡುಗರು ಮೇಸ್ಟ್ರಿಗಿಂತ ಬುದ್ಧಿವಂತ ಇರ್ತಾರೆ. ಕ್ಲಾಸ್ನಲ್ಲಿ ಏನು ಪಾಠ ಮಾಡ್ತಾರೋ ಆ ಪಾಠ ಮಾಡೋದಕ್ಕೆ ಮೇಸ್ಟ್ರಿ ಎಷ್ಟು ಓದಿರ್ತಾರೋ ಅದಕ್ಕಿಂತ ಹೆಚ್ಚು ಓದ್ಕೊಂಡು ಬಂದಿರೋ ಅಂಥ ಹುಡುಗರಿರ್ತಾರೆ. ಬಿಕಾಸ್ ಮೆಟೀರಿಯಲ್ ಸೋ ಈಸಿಲಿ ಅವೈಲೇಬಲ್, ಎಲ್ಲವೂ ಸಿಗುತ್ತೆ ಈಗ. ಹಾಗಾಗಿ ಆ ಚಾಲೆಂಜಸ್ಸನ್ನು ಮೀಟ್ ಮಾಡೋವಂಥ ಮೇಸ್ಟ್ರಿ ಇದೆ, ಅದು ಬಹಳ ಮುಖ್ಯವಾದ ರಿಕ್ವೈರ್ಮೆಂಟ್. ಅದು ಖಂಡಿತ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಿ ಸರ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಇಟ್ ವಾಸ್ ಅ ಪ್ಲೆಷರ್ ಟಾಕಿಂಗ್ ಟು ಯು. ಇಟ್ಸ್ ಸೋ ನೈಸ್ ಬಿಕಾಸ್ ನಾನು ಏನಿಲ್ಲ, ಇದು ಯಾವುದೇ ಆದರೂ ಕೂಡ ಹೆಚ್ಚು ಜನಕ್ಕೆ ರೀಚ್ ಆಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಇದು ಎಷ್ಟು ಜನಕ್ಕೆ ರೀಚ್ ಆಗಬೇಕೋ ಅಷ್ಟು ಒಳ್ಳೆಯದು. ಆ್ಯಂಡ್ ನೀವು ಏನೇ ಮಾಡ್ತಾ ಅದು ನಿಮ್ಮ ಮನಸ್ಸಿಂದ ಮಾಡ್ತಾ ಸೋ ವೆರಿ ಕ್ಲಿಯರ್ ವಿತ್ ಆಲ್ ದ ಡೀಡ್ಸ್ ದಟ್ ಯು ಆರ್ ಡೂಯಿಂಗ್. ಯೆಸ್, ಆ್ಯಂಡ್ ನೋ ಬಡಿ ಈಸ್ ವರ್ಕಿಂಗ್ ಫಾರ್ ಮನಿ ಹಿಯರ್. ಯಾರೂ ಇಲ್ಲಿ ಹಣಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ. ನಾನು ಡೈರೆಕ್ಟರ್ ಅಂತ ಹೇಳ್ಕೊಂಡು ಕೂಡ ಒಂದೇ ಒಂದು ರೂಪಾಯಿ ನನ್ನಲ್ಲಿ ಸಂಬಳ ತಗೊಳ್ಳೋದಿಲ್ಲ. ಯಾವುದಕ್ಕೂ ಯಾರೂ ಇಲ್ಲ ಇಲ್ಲಿ. ನಾನು ಟೀಮ್ ಮಾಡ್ಕೊಂಡಿದ್ದೀನಿ, ನಮ್ಮನೆ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಕೆಲವು ಮೇಸ್ಟ್ರಿಗಳು ಮೇಡಮ್ಗಳು ಎಲ್ಲ ಸೇರಿ ಬಂದು ಅಂದರೆ ಸಮಾನ ಆಸಕ್ತಿ ಇರುವಂಥದ್ದು. ಅವ್ರನ್ನೆಲ್ಲ ಸೇರಿ ಒಂದು ಸಣ್ಣ ಟೀಮ್ ಇರುತ್ತೆ. ವಿ ವರ್ಕ್ ಟುಗೆದರ್. ಕಮಿಟ್ ಕಮಿಟ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆ ಕಮಿಟ್ಮೆಂಟ್ ಇದ್ದು ಆಸಕ್ತಿ ಇದ್ದು ಯು ಕ್ಯಾನ್ ವರ್ಕ್ ಒನ್ ಡೇಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.